Knowledge Park, the creative school, school for quality and innovative education. I Light Industry, AAC Blocks. Construct your dream home with quality products. Nagpur Jatra Mahotsav में BJP Congress MLAs के बीच राम मंदिर प्राण प्रतिष्ठा को लेकर बहस. नमस्कार, मैं वर्षा रानी, आप देख रहे हैं बीके न्यूज. बीके न्यूज में आपका स्वागत है. बसुकलान तालुका के हरपुर ग्राम में चल रहे श्री सदगुरु चन्नबसवा शिवयोगी जात्रा महोत्सव के दौरान तीन एमएलए के बीच राम मंदिर के प्राण प्रतिष्ठा को लेकर हरकुर स्वामी डॉक्टर चन्नवीर शिवाचार्य जी के सामने हुई बहस. बीजेपी एमएलए शनु सालगार ने प्रधानमंत्री नरेंद्र मोदी के नेतृत्व में होने जा रहे 22 जनवरी को राम मंदिर प्राण प्रतिष्ठा को लेकर बोलने लग गए. ಹೌದು, ಇದಕ್ಕಿಂತ ಮೊದಲು 71 ಜಾತ್ರೆಗಳಾಗಿದ್ದಾವ. 72ನೇದು ಬಹಳ ವಿಶೇಷವಾದಂತಹ ಜಾತ್ರಾ ಮಹೋತ್ಸವ. ಅದು ಯಾಕಂದ್ರೆ 500 ವರ್ಷಗಳ ಈ ದೇಶದ ಈ ಜಗತ್ತಿನ ಕೋಟಿ ಕೋಟಿ ಜನರ ಬೇಡಿಕೆಯಾಗಿತ್ತು ರಾಮ ಮಂದಿರ ನಿರ್ಮಾಣ ಆಗ್ಬೇಕಂತ ಹೇಳಿ ಕೋಟಿ ಕೋಟಿ ಭಕ್ತರ ಆಸೆಯಾಗಿತ್ತು. ದಿನಗಳಿಲ್ಲ, ಕೆಲವೇ ಗಂಟೆಗಳಲ್ಲಿ ರಾಮ ಮಂದಿರ ನಿರ್ಮಾಣ ಪ್ರಪಂಚ ಕಂಡಂತ ಮಹಾನ್ ಪುರುಷ ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ. ಕೆಆರ್ಕೆ ಗಿರಿ ಸಿಲ್ಕ್ ಅಂಡ್ ಸಾರಿ ಟ್ರೇಡರ್ಸ್ ಡೀಲರ್ಸ್ ಇನ್ ಸ್ಟೀಲ್ ಸಿಮೆಂಟ್ ಅಂಡ್ ಬಿಲ್ಡಿಂಗ್ ಮಟೀರಿಯಲ್. ಕೈಲಾಶ್ ಮೋಟರ್ಸ್ ದೀಪಾವಳಿ ಫೆಸ್ಟಿವಲ್ ಬಂಪರ್ ಆಫರ್. ಇನ್ಕಾ ಕೌಂಟರ್ ಕರ್ತೆ ಹುವೆ ಅಲಂಗ್ ಕಾಂಗ್ರೆಸ್ ಎಂಎಲ್ಎ ಬಿ ಆರ್ ಪಾಟೀಲ್ ನೆ ಕಹಾ ಕಿ ಯೇ ಧಾರ್ಮಿಕ ಜಗಾ ಹೈ, ಯಹಾಂ ಪರ್ ಪಾಲಿಟಿಕ್ಸ್ ನಾ ಕರೆ. ಧಾರ್ಮಿಕ ಕೋ ಛೋಡ್ ಆಪ್ ಕಿಸಿ ಔರ್ ದಿಶಾ ಜಾ ರಹೇ ಹೈ. ಲಿಂಗ ದೀಕ್ಷೆ ಕೊಟ್ಟಿದ್ದಾರೆ ದೇವೇಂದ್ರ ಚೌಹಾಣ್, ಲಂಬಾಣಿ ಸಮಾಜ ದೇವೇಂದ್ರ ಚೌಹಾಣ್ ಅವರಿಗೆ ಲಿಂಗ ದೀಕ್ಷೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಶರಣು ಸಲಹೆ ಹೇಳ್ತೀನಿ, ನೀವು ಬಸವಣ್ಣನ ಕ್ಷೇತ್ರದಿಂದ ಗೆದ್ದು ಬಂದಿರಿ, ಬಸವಣ್ಣನ ಕೆಲಸ ಮಾಡ್ರಿ. ನಾವು ನೀವೆಲ್ಲ ಸೇರಿ ಬಸವಣ್ಣನ ಒಂದು ಧರ್ಮವನ್ನ ಕಟ್ಟಿ ಬೆಳೆಸೋಣ, ಜಗತ್ತಿನಲ್ಲಿ ಒಂದು ಹೊಸ ಸಂದೇಶವನ್ನ ಬೀರೋಣ ಅಂತ ಒಂದು ಕೆಲಸವನ್ನ ಮಾಡಲಿಕ್ಕೆ ನಮ್ಮ ಉಮೇಶ್ ಯಾದವ್ ಅವರು, ಬಸವ ನಮ್ಮ ಶಾಸಕರಾದಂತ ರಮೇಶ್ ಶರಣು ಸಲಗರ್ ಅವರು, ಸರ್ಕಾರ ಸಿದ್ದು ಗೌಡರು ಸರ್ಕಾರ ನೀಡಲಿ ಅಂತ ಅಪೇಕ್ಷಿಸ್ಬಿಟ್ಟು ಈ ಕಾರ್ಯಕ್ರಮವನ್ನ ನಾವು ವೈಯಕ್ತಿಕವಾಗಿ ನಮ್ಮ ಸ್ವಾರ್ಥಕ್ಕೆ ಬಳಸ್ಕೂಡ್ದು ಬಳಸಬಾರ್ದು ಕೂಡ ಅದ ಒಂದು ಬಹಳ ದೊಡ್ಡ ತಪ್ಪು ಅಂತ ಭಾವಿಸ್ತಾ ಇವತ್ತು ನನಗೆ ಪೂಜ್ಯರು. ಆರ್ ಪಾಟೀಲ್ ಕಾ ಕೌಂಟರ್ ಕರ್ತೆ ಹುವೆ ಬಿಜೆಪಿ ಎಂಎಲ್ಎ ಸಿದ್ದು ಪಾಟೀಲ್ ನೆ ಕಹಾ ಕಿ ಆಜ್ ಅಗರ್ ಧರ್ಮ ಕೆ ಬಾರೆ ಮೇ ನಹೀ ಕಹೆಂಗೆ ತೋ ಸಾಯಿ ಮೊಬೈಲ್ ಆಲ್ ಮೊಬೈಲ್ಸ್ ಅವೈಲೇಬಲ್ ಹಿಯರ್. ಧರ್ಮ ಪ್ರೋಗ್ರಾಮ್ ಹಿ ಹೈ ಔರ್ ಕಹಾ ಕಿ ಅಗರ್ ಆಪ್ಕೆ ಪೇಟ್ ಮೇ ದರ್ದ್ ಹೋ ರಹಾ ಹೈ ತೋ ಹಜ್ಮಲಾ ಖಾಯ್. ಮಾತುಗಳು ಇವತ್ತು ನಮ್ಮ ಶರಣಣ್ಣ ಅವ್ರು ಹೇಳಿ ತಾವೆಲ್ಲ ಕೇಳಿದ್ರಿಲ್ಲ, ಆದ್ರೆ ಸ್ವಲ್ಪ ಜನರಿಗೆ ಡೈಜೆಸ್ಟ್ ಆಗಲ್ಲ. ಯಾಕಾಗಲ್ಲ ಇವತ್ತ ನಮ್ ಧರ್ಮದ ಒಂದು ಸಭೆ ಇದೆ, ನಮ್ ಧರ್ಮ ಮಾತಾಡ್ರೆ ಏನ್ ತಪ್ಪಿ ಏನಿದೆ ಗೊತ್ತಾ? ಏನ್ ತಪ್ಪಿದೆ? ರಾಮನ ಬಗ್ಗೆ ಮಾತಾಡೋ ತಪ್ಪಿದೆ ಗೊತ್ತಾ? ಥೊಡೆ ಜನರಿಗೆ ಆಗಲ್ಲ. ಈ ಬೇರೆ ಪಕ್ಷ ಇವತ್ತು ಯಾವುದು ಮಾತಾಡೋದಕ್ಕಿಲ್ಲ, ಆದ್ರೆ ನಮ್ದ ಧರ್ಮ ಸಭೆ ಇದೆ ಗೊತ್ತಾ? ನಮ್ ಧರ್ಮಕ್ಕೆ ಮಾತಾಡಕ ಎಲ್ಲರಿಗೂ ಹಕ್ಕಿದೆ ಗೊತ್ತಾ? ಅದು ಡೈಜೆಸ್ಟ್ ಆಗದವ್ರಿಗೆ ಅದಕ್ಕೆ ಏನು ಮಾಡೋಕ್ಕಿಲ್ಲ, ಹಜಮ ತಿನ್ಬೋದು. ಇಸ್ ತರಹ ಸೇ ತೀನ್ ಎಂಎಲ್ಎ ಆಪಸ್ ಮೇ ರಾಮ ಮಂದಿರ್ ಕೋ ಲೇಕರ್ ಏಕ್ ದೂಸರೆ ಪರ್ ಕೌಂಟರ್ ಕರ್ತೆ ನಜರ್ ಆಯ್.